ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಹೊಸ ಆ್ಯಪ್ನ ಕ್ರಿಯೇಟ್ ಮಾಡಿದ್ವಿ, ಮೈ ಫಸ್ಟ್ ಆ್ಯಪ್ ಅಂತ. ಸೊ ಅದು ಕ್ರಿಯೇಟ್ ಆದಮೇಲೆ ಈ ಥರ ವಿಂಡೋ ನಿಮಗೆ ಬರುತ್ತೆ. ಸೊ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಜೆಕ್ಟ್ ವಿಂಡೋ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಎರಡು ಫೋಲ್ಡರ್ ಇರುತ್ತೆ, ಯೂಶಲಿ ಗ್ರೇಡರ್ ಸ್ಕ್ರಿಪ್ಟ್ಸ್ ಮತ್ತು ಆ್ಯಪ್ ಅಂತ. ಸೊ ಆ್ಯಪಲ್ಲಿ ನಾವು ಮಾಡೋದೆಲ್ಲ ಅದರಲ್ಲಿರುತ್ತೆ. ಗ್ರೇಡರ್ ಬಿಲ್ಡ್ ಅಂದರೆ ಇದು ಆಟೋಮ್ಯಾಟಿಕ್, ಆ್ಯಪ್ ಬಿಲ್ಡ್ ಆಗಕ್ಕೆ ಏನೇನು ಸ್ಕ್ರಿಪ್ಟ್ಸ್ ಬೇಕೋ ಅದು ಇದರಲ್ಲಿರುತ್ತೆ. ಯೂಶಲಿ ನಾವು ಇದನ್ನು ಯೂಸ್ ಮಾಡ್ತೀವಿ, ಬಿಲ್ಡ್ ಡಾಟ್ ಗ್ರೇಡರ್ ಮಾಡ್ಯೂಲ್ ಆ್ಯಪ್. ಇದು ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇದೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಹೇಳಬೇಕು ಅದು ಬೇಡ, ಕ್ಲೋಸ್ ಮಾಡಿ. ಸೊ ಅದು ಅಕಸ್ಮಾತ್ ಈ ಥರ ಕ್ಲೋಸ್ ಆಗಿಬಿಟ್ರೆ ಎಲ್ಲ ಹೊರಟೋಯ್ತು, ಎಲ್ಲಿ ಕ್ಲಿಕ್ ಮಾಡಬೇಕು ಗೊತ್ತಾಗಿಲ್ಲ ಅಂದರೆ ಇಲ್ಲಿರುತ್ತೆ ನೋಡಿ, ಮೇಲ್ಗಡೆ ಎಡಗಡೆ ಕಾರ್ನರಲ್ಲಿ ಇರುತ್ತೆ ಪ್ರಾಜೆಕ್ಟ್. ಸೊ ಓಕೆ, ಅಕಸ್ಮಾತ್ ಇಲ್ಲಿ ನೀವೇನಾದ್ರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟಿದ್ರೆ ಈ ಥರ ಇರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ ಇಲ್ಲಿ ಯೂಶಲಿ ಆ್ಯಂಡ್ರಾಯ್ಡ್ ಸೆಲೆಕ್ಟ್ ಮಾಡಿ, ಸೊ ಆ್ಯಂಡ್ರಾಯ್ಡ್ ವ್ಯೂನ ಸೆಲೆಕ್ಟ್ ಮಾಡಿ. ಸೊ ಅವಾಗ ಇದೆಲ್ಲ ಬರುತ್ತೆ. ಸೊ ಇದರಲ್ಲಿ ಈ ಆ್ಯಪ್ ಫೋಲ್ಡ್ರಲ್ಲಿ ನಿಮಗೆ ಸಬ್ ಡೈರೆಕ್ಟ್ರಿ ಅಂದರೆ ಸಬ್ ಫೋಲ್ಡರ್ಸ್ ಆಗಿ ಮೂರು ಇರುತ್ತೆ, ಒಂದು ಮ್ಯಾನಿಫೆಸ್ಟ್, ಒಂದು ಜಾವಾ, ಒಂದು ಆರ್ಇಎಸ್ ಅಂತ. ಆರ್ಇಎಸ್ ಅಂದರೆ ರಿಸೋರ್ಸಸ್ ಅಂತ. ಸೊ ಮ್ಯಾನಿಫೆಸ್ಟಲ್ಲಿ ಏನಿರುತ್ತೆ ಅಂದರೆ ಒಂದು ಮ್ಯಾನಿಫೆಸ್ಟ್ ಡಾಟ್ ಎಕ್ಸ್ ಎಮ್ ಎಲ್ ಅಂತ ಒಂದು ಫೈಲ್ ಇರುತ್ತೆ. ಸೊ ಇದು ಏನಪ್ಪ ಅಂದರೆ ನಮ್ಮ ಆ್ಯಂಡ್ರಾಯ್ಡ್ ಓ ಎಸ್ ಇರುತ್ತಲ್ಲ ನಮ್ಮ ಫೋನಲ್ಲಿ, ಆ ಫೋನ್ಗೆ ಆ ಓ ಎಸ್ಗೆ ನಮ್ಮ ಆ್ಯಪು ಏನೇನು ಮಾಡಬೇಕು, ನಮ್ಮ ಆ್ಯಪ್ ಏನು, ನಮ್ಮ ಆ್ಯಪ್ ನೇಮ್ ಏನು, ಅದರಲ್ಲಿ ಲಾಂಚರ್ ಐಕಾನ್ ಏನು ಅನ್ನೋ ಎಲ್ಲ ಇನ್ಫಾರ್ಮೇಷನ್ನು ಈ ಆ್ಯಂಡ್ರಾಯ್ಡ್ ಮ್ಯಾನಿಫೆಸ್ಟ್ ಕೊಡುತ್ತೆ. ಫಸ್ಟ್ ಯಾವ ಆ್ಯಕ್ಟಿವಿಟಿ ಓಪನ್ ಮಾಡಬೇಕು, ನೆಕ್ಸ್ಟ್ ಯಾವ್ದು ಮಾಡಬೇಕು, ಅದೆಲ್ಲ ಅದನ್ನು ಎಲ್ಲ ಇನ್ಫಾರ್ಮೇಷನ್ನು ಕಮ್ಯುನಿಕೇಟ್ ಆಗೋದು ಮ್ಯಾನಿಫೆಸ್ಟ್ ಫೈಲಿಂದಾನೆ. ಸೊ ಇದು ಮೇನ್ ಇಂಪಾರ್ಟೆಂಟ್. ಎರಡನೇದು ಜಾವಾ. ಸೊ ಅದರಲ್ಲಿ ಏನಿರುತ್ತೆ ಅಂದರೆ ಜಾವಾ ಕ್ಲಾಸಸ್ ಇರುತ್ತೆ. ನಾವು ಕೋಡ್ ಬರೆಯೋದೆಲ್ಲ ಜಾವಾದಲ್ಲಿ ಅಂತ ಹೇಳಿದ್ನಲ್ಲ ಫಸ್ಟ್ ಕ್ಲಾಸಲ್ಲಿ. ಸೊ ನಾವು ಬರೆಯೋ ಜಾವಾ ಕೋಡ್ಸ್, ಜಾವಾ ಕ್ಲಾಸಸ್ ಎಲ್ಲದೂ ಜಾವಾ ಫೋಲ್ಡರ್ ಅಲ್ಲಿ ಇರುತ್ತೆ. ಮೂರನೇದು ರಿಸೋರ್ಸ್ ಅಂದರೆ ರಿಸೋರ್ಸಸ್ ಅಂದರೆ ನಾವೇನೇನು ಯೂಸ್ ಮಾಡ್ತೀವೋ ಎಲ್ಲ ರಿಸೋರ್ಸಸ್ ಅಂದರೆ ಇಮೇಜಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ನಾವೇನಾದರೂ ಅನಿಮೇಷನ್ ಯೂಸ್ ಮಾಡಿರ್ಬೋದು, ಅಥವಾ ನಾವೇನಾದರೂ ಸ್ಟೈಲ್ಸ್ ಯೂಸ್ ಮಾಡಿರ್ಬೋದು, ಏನಾದರೂ ಥೀಮ್ಸ್ ಯೂಸ್ ಮಾಡಿರ್ಬೋದು, ಅದೆಲ್ಲದೂ ರಿಸೋರ್ಸಸ್ ಇರುತ್ತೆ. ಜೊತೆಗೆ ನಾವು ಡಿಸೈನ್ ಮಾಡೋ ಯೂಸರ್ ಇಂಟರ್ಫೇಸ್, ಯೂಸರ್ ಇಂಟರ್ಫೇಸ್ ಅಂದರೆ ಏನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಯೂಸರ್ ಇಂಟರ್ಫೇಸ್ ಅಂದರೆ ನಮಗೆ ಏನು ಕಾಣುತ್ತೋ ಅದು, ಅಂದರೆ ಒಂದು ಸ್ಕ್ರೀನ್, ಒಂದು ಪೇಜ್ ಥರ. ಸೊ ಒಂದು ಆ್ಯಕ್ಟಿವಿಟಿ, ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡೋದು ನಾವು ಈ ಮಾಡೋದೆಲ್ಲ ರಿಸೋರ್ಸ್ ಫೋಲ್ಡ್ರಲ್ಲಿ ಇರುತ್ತೆ. ಸೊ ಇದರಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ಮೇನಾಗಿ ತಿಳ್ಕೊಬೇಕಾಗಿರೋದು ಆ್ಯಕ್ಟಿವಿಟಿ ಅಂದರೆ ಏನು ಅಂತ. ಸೊ ಒಂದು ಆ್ಯಕ್ಟಿವಿಟಿ ಅಂದರೆ ನೀವು ಸಿಂಪಲ್ಲಾಗಿ ಒಂದು ಪೇಜ್ ಅಂತ ಹೇಳ್ಬೋದು. ಅಂದರೆ ನೀವು ಯಾವುದಾದ್ರು ಒಂದು ಆ್ಯಪ್ ಓಪನ್ ಮಾಡಿದ ತಕ್ಷಣ ನೋಡ್ತಿರಲ್ಲ ಒಂದು ಸ್ಕ್ರೀನ್, ಅದು ಒಂದು ಆ್ಯಕ್ಟಿವಿಟಿ. ನೀವು ಏನಾದರೂ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಸ್ಕ್ರೀನ್ಗೆ ಹೋಗುತ್ತಲ್ವಾ, ಸೊ ಅದು ಸೆಕೆಂಡ್ ಆ್ಯಕ್ಟಿವಿಟಿ. ಸೊ ಅದಕ್ಕೆ ಆ್ಯಕ್ಟಿವಿಟಿ ಅಂತ ಕರೀತಾರೆ. ಯೂಶಲಿ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ನಿಮಗೆ ಪೇಜ್ ಅಂದ್ಕೊಳ್ಳಿ. ಇವಾಗ ನೀವು ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ಹೋಮ್ ಪೇಜ್ ಬರುತ್ತಲ್ವ, ಅದು ಒಂದು ಆ್ಯಕ್ಟಿವಿಟಿ. ಆಮೇಲೆ ನಿಮ್ದು ಏನಾದರೂ ಬೇರೆ ಯಾರು ಫ್ರೆಂಡ್ ಮೇಲೆ ಫ್ರೆಂಡ್ದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವಾಗ ಓಪನ್ ಆಗುತ್ತಲ್ಲ, ಅದು ಇನ್ನೊಂದು ಆ್ಯಕ್ಟಿವಿಟಿ, ಆ ಥರ ತಿಳ್ಕೊಳ್ಳಿ. ಸೊ ಇವಾಗ ನಾವು ಆ್ಯಕ್ಟಿವಿಟಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಆ್ಯಕ್ಟಿವಿಟಿಗೆ ಒಂದು ಲೈಫ್ ಸೈಕಲ್ ಇರುತ್ತೆ. ಸೊ ಅದೇನು ಅಂತ ನೋಡೋಣ. ಸೊ ಇದು ಆ್ಯಕ್ಟಿವಿಟಿ ಲೈಫ್ ಸೈಕಲ್. ಸೊ ಆ್ಯಕ್ಟಿವಿಟಿ ಲೈಫ್ ಸೈಕಲ್ ಅಂದರೆ ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ, ಅಂದರೆ ಹುಟ್ಟಿದಾಗಿಂದ ಸಾಯೋವರೆಗೂ, ಏನು ನಾವು ನಮ್ಮ ಲೈಫ್ ಸೈಕಲ್ ಅಂತ ಕರಿತೀವೋ ಅದೇ ಥರ ಆ್ಯಕ್ಟಿವಿಟಿ ಒಂದು ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಏನೇನು ನಡೆಯುತ್ತೆ ಅದು ಆ್ಯಕ್ಟಿವಿಟಿ ಲೈಫ್ ಸೈಕಲ್. ಅದನ್ನು ನೋಡೋಣ. ಫಸ್ಟ್ ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ ಫಸ್ಟ್. ಅಂದರೆ ಆ್ಯಕ್ಟಿವಿಟಿ ಕ್ರಿಯೇಟ್ ಆಗಿರುತ್ತೆ, ಬಟ್ ಏನು ಸ್ಟಾರ್ಟ್ ಆಗಿರಲ್ಲ. ಸೊ ನೆಕ್ಸ್ಟ್ ಆನ್ ಸ್ಟಾರ್ಟ್ ಅಂತ ಒಂದು ಫಂಕ್ಷನ್ ಒಳಗಡೆ ನಾವೇನೇನು ಬರಿತೀವೋ ಅದೆಲ್ಲ ಸ್ಟಾರ್ಟ್ ಆಗುತ್ತೆ, ಅಂದರೆ ಅದು ಬಿಡಿ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಕ್ರಿಯೇಟ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ರನ್ ಆಗುತ್ತೆ. ಸೊ ಇದು ಆನ್ ರೆಸ್ಯೂಮ್ ಏನಂದರೆ ಅದು ಬ್ಯಾಕ್ ಎಂಡ್, ಅಂದರೆ ನಾವು ಫೀಡ್ಬ್ಯಾಕಿಗೆ ಬಂದಾಗ ಅದು ಬಿಡಿ. ಸೊ ಫಸ್ಟ್ ಕ್ರಿಯೇಟ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ರನ್ ಆಗುತ್ತೆ, ರನ್ ಆಗ್ತಿರೋ ಆ್ಯಕ್ಟಿವಿಟಿ ಫೋರ್ ಗ್ರೌಂಡಿಗೆ ಬರುತ್ತೆ, ಅಂದರೆ ನಿಮಗೆ ಕಾಣಿಸುತ್ತೆ. ಸೊ ಆ್ಯಕ್ಟಿವಿಟೀಸ್ ರನ್ನಿಂಗ್, ನ್ಯೂ ಆ್ಯಕ್ಟಿವಿಟೀಸ್ ಸ್ಟಾರ್ಟೆಡ್, ಇವರ್ ಆ್ಯಕ್ಟಿವಿಟಿ ಕಮ್ಸ್ ಟು ಫೋರ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನೀವು ಯಾವ್ದಾದ್ರು ಸೆಕೆಂಡ್ ಆ್ಯಕ್ಟಿವಿಟಿಗೆ ಹೋಗಬೇಕು ಅಥವಾ ಬ್ಯಾಕ್ ಹೋಗಬೇಕು ಅಂದರೆ ಏನಾಗುತ್ತೆ, ಆ ಆ್ಯಕ್ಟಿವಿಟಿ ಏನಾಗುತ್ತೆ, ಪಾಸ್ ಆಗುತ್ತೆ. ಸೊ ದಟ್ ಈಸ್ ಆನ್ ಪಾಸ್. ಸೊ ಆ ಆ್ಯಕ್ಟಿವಿಟಿ ಪಾಸ್ ಆಗಿ ಬೇರೆ ಯಾವ್ದಾದ್ರು ಆ್ಯಕ್ಟಿವಿಟಿ ಇದ್ದರೆ ಅದು ಫೋರ್ ರೌಂಡಿಗೆ ಬಂದು ಆ ಆ್ಯಕ್ಟಿವಿಟಿ ರೆಸ್ಯೂಮ್ ಆಗಿ ಅದು ರನ್ ಆಗುತ್ತೆ. ಇಲ್ಲ ನೀವು ಅಕಸ್ಮಾತ್ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗ್ಬಿಟ್ಟಿದ್ದೀರಾ, ಬ್ಯಾಕ್ ಒತ್ತುತ್ತೀರಾ ಅಥವಾ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗ್ಬಿಟ್ಟಿದ್ದೀರಾ, ಸೊ ಹಿಂದಿನ ಆ್ಯಕ್ಟಿವಿಟಿ ಏನಾಗುತ್ತೆ, ಮೆಮೊರಿ ಇಲ್ಲ ತುಂಬ ಅಂದರೆ ಅದು ಕ್ಲಿಯರ್ ಆಗುತ್ತೆ. ಅಂದರೆ ಅದು ಕಂಪ್ಲೀಟಾಗಿ ಕಿಲ್ ಆಗಿ ನೀವು ಅಕಸ್ಮಾತ್ ಮತ್ತೆ ಓಪನ್ ಮಾಡಿದ್ರೆ ಅದು ರೆಸ್ಯೂಮಿಗೆ ಬರಲ್ಲ, ಡೈರೆಕ್ಟಾಗಿ ಆನ್ ಕ್ರಿಯೇಟ್ಗೆ ಹೋಗಿ ಮತ್ತೆ ಇನ್ನೊಂದು ಸಲ ರೀಸ್ಟಾರ್ಟ್ ಆಗುತ್ತೆ.
ಸೊ ಅಂದರೆ ಆನ್ ಆನ್ ಕ್ರಿಯೇಟಿಂದ ಮತ್ತೆ ವಾಪಸ್ ಬರುತ್ತೆ. ಸೊ ನಿಮಗೆ ಇಲ್ಲ ನೆಕ್ಸ್ಟ್ಗೆ ಹೋಗ್ತಿಲ್ಲ, ನಮ್ಗೆ ಮತ್ತೆ ಅದಕ್ಕೆ ಬರಕ್ಕೆ ಬೇಕಿಲ್ಲ, ಕಂಪ್ಲೀಟಾಗಿ ಆ ಆ್ಯಕ್ಟಿವಿಟಿನ ಕ್ಲೋಸ್ ಮಾಡಬೇಕು ಅಂದರೆ ಅದು ಆನ್ ಸ್ಟಾಪಿಗೆ ಬರುತ್ತೆ. ಅಂದರೆ ಆ ಆ್ಯಕ್ಟಿವಿಟಿನ ಸ್ಟಾಪ್ ಮಾಡ್ಬಿಡೋದು ಕಂಪ್ಲೀಟಾಗಿ. ಸೊ ಏನೇನು ನಡೀತಿರುತ್ತೋ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ನೀವು ಅಕಸ್ಮಾತ್ ಸ್ಟಾಪ್ ಆದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂದರೆ ಇಲ್ಲಿ ಇನ್ನೊಂದು ಫಂಕ್ಷನ್ ಆನ್ ರೀಸ್ಟಾರ್ಟ್ ಅಂತ. ಸೊ ಆನ್ ರೀಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕಣ್ಮುಂದೆ ಇರೋ ಆ್ಯಕ್ಟಿವಿಟಿ ಸ್ಟಾಪ್ ಆಗಿರೋದು ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಹೇಗೆ ಅಂದರೆ ನೀವೇನೋ ಒಂದು ಫ್ಯಾನ್ ಹಾಕಿರ್ತೀರ, ಅದು ಆಫ್ ಆಗುತ್ತಲ್ವಾ, ಸೊ ಅದು ಮತ್ತೆ ಆನ್ ಮಾಡಿದಾಗ ಏನಾಗುತ್ತೆ, ರೀಸ್ಟಾರ್ಟ್ ಆಗುತ್ತೆ. ಸೊ ಅದು ಆನ್ ರೀಸ್ಟಾರ್ಟ್ ಫಂಕ್ಷನ್. ಸೊ ಆನ್ ಸ್ಟಾಪಿಂದ ಆನ್ ರೀಸ್ಟಾರ್ಟ್ಗೆ ಹೋಗಿ ಆನ್ ಸ್ಟಾರ್ಟ್ ಆಗಿ ಮತ್ತೆ ಕಂಪ್ಲೀಟ್ ಮತ್ತೆ ಮೇಲಿಂದ ಕೆಳಗೆ ಮತ್ತೆ ಇದೆ ರಿಪೀಟ್ ಆಗುತ್ತೆ. ಸೊ ಆನ್ ಸ್ಟಾಪ್ ಆದಮೇಲೆ ನೀವು ರೀಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು ಅಂದರೆ ಆನ್ ಡೆಸ್ಟ್ರಾಯ್. ಹೇಗಪ್ಪ ಅಂದರೆ ಟಿ ವಿನ ನೀವು ಇವಾಗ ರಿಮೋಟಲ್ಲಿ ಆಫ್ ಮಾಡಿರ್ತೀರ, ಬಟ್ ಪವರ್ ಸಪ್ಲೈ ಬರ್ತಾನೆ ಇರುತ್ತೆ. ಸೊ ಆನ್ ಡೆಸ್ಟ್ರಾಯ್ ಅಂದರೆ ಏನಂದರೆ ಮೈನ್ ಸ್ವಿಚ್ನೇ ಆಫ್ ಮಾಡೋದು. ಸೊ ಅದು ಆನ್ ಡೆಸ್ಟ್ರಾಯ್ ಅಂದರೆ ಇಡೀ ಆ್ಯಕ್ಟಿವಿಟಿನೇ ಡೆಸ್ಟ್ರಾಯ್ ಮಾಡುತ್ತೆ, ಅದು ಆ್ಯಂಡ್ರಾಯ್ಡ್ ಸ್ಟ್ಯಾಕಿಂದನೇ ಹೊರಟೋಗುತ್ತೆ. ಸೊ ಏನೂ ಉಳಿಯೋದಿಲ್ಲ ಆನ್ ಡೆಸ್ಟ್ರಾಯ್ ಮಾಡಿದ್ರೆ, ಆ್ಯಕ್ಟಿವಿಟೀಸ್ ಶಟ್ ಡೌನ್. ಸೊ ಆ್ಯಕ್ಟಿವಿಟಿ ಕಂಪ್ಲೀಟಾಗಿ ನಿಂತೋಗುತ್ತೆ. ಇದು ಸಿಂಪಲ್ ಆ್ಯಕ್ಟಿವಿಟಿ ಲೈಫ್ ಸೈಕಲ್. ನಿಮ್ಗೆ ಏನು ಅರ್ಥ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಸುಮ್ಮನೆ ನೋಡ್ಕೊಳ್ಳಿ. ಇದು ಮೇಯ್ನಾಗಿ ಬೇಕಾಗಿರೋದು ಇದು ಆನ್ ಕ್ರಿಯೇಟ್, ಮತ್ತು ಅದೊಂದೇ ಬೇಕಾಗಿರೋದು ಸದ್ಯಕ್ಕೆ ನಿಮಗೆ. ಸೊ ಆನ್ ಕ್ರಿಯೇಟ್ ಒಂದೇ ಬೇಕಾಗಿರೋದು. ಕ್ರಿಯೇಟ್ ಆದಾಗ ಏನು ಮಾಡ್ತೀವಿ ಅಂದರೆ ನಾವು ಆ್ಯಕ್ಟಿವಿಟಿನ ಹೇಗೆ ಕ್ರಿಯೇಟ್ ಮಾಡೋದು, ಅದರೊಳಗಡೆ ಏನೇನು ಮಾಡಬೇಕು ಅಂತ ನೆಕ್ಸ್ಟಲ್ಲಿ ನೋಡೋಣ. ಮುಂದೆ ಹೋಗ್ತಾ ಹೋಗ್ತಾ ಮಿಕ್ಕಿದ್ದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಅರ್ಥ ಏನಾಗಲಿಲ್ಲ ಅಂದರೆ ಪರವಾಗಿಲ್ಲ, ಏನು ಅನ್ಕೋಬೇಡಿ, ಹಾಗೆ ಸುಮ್ಮನೆ ಮುಂದೆ ಬನ್ನಿ, ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ನೋಡಿದಾಗ ಹಾಗೆ ಅನ್ಸೋದು, ಏನಪ್ಪ ಥಿಯರಿ ಏನೇನೋ ಇದೆ, ಹಂಗೇನು ಅರ್ಥ ಆಗ್ತಿಲ್ಲ ಅಂದರೆ ಅದು ಹಾಗೆ ಅನ್ಸೋದು. ಏನು ಹೆದರ್ಕೋಬೇಡಿ, ಆರಾಮಾಗಿ ಅರ್ಥ ಆಗುತ್ತೆ. ಇದು ನೋಡ್ಕೊಳ್ಳಿ ಅಷ್ಟೇ ಲೈಫ್ ಸೈಕಲ್ ಏನಾಗುತ್ತೆ ಅಂತ ಅಷ್ಟೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಓಕೆ.